ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಅಪ್ಡೇಟ್ಸ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿ ಸೆಕೆಂಡ್ ರೌಂಡ್ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತಾ ಇದ್ದೀರ. ಅದ್ರ ಬಗ್ಗೆ ಕೆಲವೊಂದು ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಈ ಹಿಂದೆ ಪೇಪರ್ನಲ್ಲಿ ನವಂಬರ್ 14ನೇ ತಾರೀಕು ನಂತರ ನಿಮಗೆ ಘೋಷಣೆ ಮಾಡ್ತೀವಿ ನಾವು ಸಿ ಇ ಟಿ ಸೆಕೆಂಡ್ ರೌಂಡ್ ಸೆಡ್ಯೂಲ್ ಬಗ್ಗೆ ಅಂತ ಕೊಟ್ಟಿದ್ದರು. ಬಟ್ ಇಂದು ಯಾವುದೇ ರೀತಿ ನೋಟಿಫಿಕೇಷನ್ ಕೂಡ ಬಂದಿಲ್ಲ. ಇನ್ನೂ ಕೂಡ ಟೈಮ್ ಇದೆ, ಇವತ್ತೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಟಿಫಿಕೇಷನ್ನ. ಇಲ್ಲಾಂದರೆ ನಾಳೆ ನಿಮಗೆ ಖಂಡಿತ ನೋಟಿಫಿಕೇಷನ್ ಕೂಡ ಬರುತ್ತೆ ನಿಮ್ಮದು ಯಾವಾಗ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಶುರು ಆಗುತ್ತೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್ ಮುಗಿತು, ಸೆಕೆಂಡ್ ರೌಂಡಲ್ಲಿ ನೀವು ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋಂಗಿಲ್ಲ. ಜಸ್ಟ್ ನೀವು ಸ್ಟಾರ್ಟಿಂಗ್ ಬಂದುಬಿಟ್ಟು ರೀಅರೇಂಜ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಸೆಕೆಂಡ್ ಬಂದುಬಿಟ್ಟು ಚಾರ್ಜ್ ಎಂಟ್ರಿ ಇರುತ್ತೆ. ಇಲ್ಲಿ ಜಾಸ್ತಿ ಕಾಲಾವಕಾಶ ಮಾಡಿದ್ರೆ ಅಪ್ ಟು 3ರಿಂದ 5 ದಿನದ ಒಳಗೆ ನಿಮಗೆ ಸೆಕೆಂಡ್ ರೌಂಡ್ ಕೂಡ ಮುಗಿಯುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಕಾಲಾವಕಾಶ ಟೈಮ್ ಕಡಿಮೆ ಇರೋ ಕಾರಣ ನಿಮಗೆ ಬೇಗ ಮುಗಿಸ್ಬೇಕಾಗುತ್ತೆ. ನಂತರ ನಿಮ್ಮದು ಮಾಪಪ್ ರೌಂಡ್, ಥರ್ಡ್ ರೌಂಡ್, ಸೆಕೆಂಡ್ ಸೆಕೆಂಡ್ ರೌಂಡ್ ಕೂಡ ಮಾಡೋಕ್ಕಾಗುತ್ತೆ, ಥರ್ಡ್ ರೌಂಡ್ ಕೂಡ ಮಾಡೋಕ್ಕಾಗುತ್ತೆ. ಅದೇ ರೀತಿ ಇನ್ ಕೇಸ್ ಸೀಟ್ ಮಿಕ್ಕಿದ್ರೆ ಮಾಪಪ್ ರೌಂಡ್ ಕೂಡ ಮಾಡಬೇಕಾಗುತ್ತೆ. ಆ ಕಾರಣದಿಂದ ನಿಮಗೆ ಬೇಗ ಮುಗಿಸೋ ಸಾಧ್ಯತೆ ಇದೆ, ಕಾಲಾವಕಾಶ ಕಡಿಮೆ ಇದೆ. ಇನ್ನೊಂದು ನೀಟ್ ಗೊತ್ತಿರೋ ಹಾಗೆ ನೀಟ್ ಆಲ್ರೆಡಿ ಪ್ರೊಸೆಸ್ ಕೂಡ ನಡೀತಿದೆ, ಪೇಮೆಂಟು ಅದೇ ರೀತಿ ಪೇಮೆಂಟ್ ಕೂಡ ನಡೀತಿದೆ ಅಡ್ಮಿಷನ್ ಆಗೋದು. ನಂತರ ನಿಮಗೆ ಈಗ ಆದಷ್ಟು ಬೇಗ ನಿಮಗೆ ಸೀಟಿದ್ದು ಸೆಕೆಂಡ್ ರೌಂಡ್ದು ನೋಟಿಫೈನ ಮಾಡ್ತಾರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ವೀಡಿಯೋ ಮಾಡಿ ತಿಳಿಸ್ತೀವಿ ನಿಮ್ಮದು ಯಾವಾಗ ನಿಮ್ಮದು ಕೌನ್ಸಿಲಿಂಗ್ದು ಸೆಕೆಂಡ್ ರೌಂಡ್ ಕೂಡ ಶುರು ಆಗುತ್ತೆ ಆನಂತರ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.